ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್. ಅವರೇ ಕರ್ಕೊಂಡೋಗಿ ನನಗೆ ಹೂವು ಮುಡಿಸಿ ಹೋಟ್ಲಲ್ಲಿ ತಿನ್ನಿಸಿ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡೋಗಿ ಬಿಟ್ರು ಸರ್. ಇವ್ರು ಸಾಲದಿಂದ ಹಿಂಗೆ ಮಾಡ್ಕೊಂಡ್ರು ಸರ್. ಅಂದ್ರೆ ಈ ಸಾವು ಆತ್ಮಹತ್ಯೆ ಸಾಲದಿಂದ? ಹೌದು ಸರ್, ನನ್ನಿಂದ ಅಂತೂ ಅಲ್ಲ, ನನ್ನ ಮಕ್ಕಳ ಹಣೆಗೂ ನನ್ನಿಂದ ಅಂತೂ ಅಲ್ಲ. ಅವ್ರ ಫೋನ್ ಅಲ್ಲಿ ಇತ್ತು, ಅವ್ರಿಗೂ ಗೊತ್ತು ಸರ್. ನಾವು ಗಂಡ ಹಿಡ್ತಿ ಇಬ್ರು ಕ್ಲೋಸ್ ಆಗಿ ರೀಲ್ಸ್ ಗಿಲ್ಸ್ ಮಾಡ್ಕೊಂಡಿರ್ತೀವಿ. ನೀವು ಜಗಳ ಮಾಡ್ಕೊಂಡು 4 ದಿನ ಹಿಂದೆ ತವ್ರ ಮನೆ ಹೋಗಿದ್ರಿ ಅಂತ ಆರೋಪ ಮಾಡ್ತಾರೆ. ಜಗಳ ಇಲ್ಲ ಸರ್, ಅವರೇ ಚೆನ್ನಾಗೆ ಕರ್ಕೊಂಡೋಗಿ ಚೆನ್ನಾಗೆ ಬಿಟ್ರು ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು. ಊಟ ಮಾಡ್ಕೊಂಡು ನನಗೂ ತಿನ್ಸಿದ್ರು ಸರ್, ಅವರು ತಿಂದ್ರು ಸರ್. ಬೆಳಗ್ಗೆ ಬರುವಾಗ ನೀನ್ ಇವತ್ತು ಇದ್ಬಿಟ್ಟು ನಾಳೆ ಬಾ ಅಂತ ಹೇಳ್ಬಿಟ್ಟು ಅವರೇ ಬಂದ್ರು ಸರ್. ಹೇಳ್ಬಿಟ್ಟು ಬೋಂಡ ಮಾಡಿದ್ದೆ ಸರ್. ಸಾಲ ಅಂದಾಜು 3 ಲಕ್ಷದಿಂದ 4 ಲಕ್ಷ. ಏನಕ್ಕೆ ಮಾಡ್ಕೊಂಡಿದ್ರಮ್ಮ? ಜಮೀನಿಗೆ ಅಥವಾ ಜಮೀನ್ಗೆ ಹಾಕಿದ್ರು ಸರ್. ಇಸ್ಬಿಟ್ಟು ಕುಡ್ತಾ ಇದು ಫುಲ್ಲು ಇತ್ತು ಸರ್. ಅವ್ರಿಗೆ ಬೆಳ್ಬೆಳಗ್ಗೆ ಕುಡ್ಕೊಳ್ಳೋರು, ಬೆಳ್ಬೆಳಗ್ಗೆ ಕುಡ್ಕೊಳ್ಳೋರು, ಮಧ್ಯಾಹ್ನ ಆದ್ರೆ ಕುಡ್ಕೊಳ್ಳೋರು ಸರ್. ಕುಡಿಯೋದ್ ಮಾತ್ರ ಫುಲ್ಲು ಇತ್ತು ಸರ್. ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್. ಅವರೇ ಕರ್ಕೊಂಡೋಗಿ ನನಗೆ ಹೂವು ಮುಡಿಸಿ ಹೋಟ್ಲಲ್ಲಿ ತಿನ್ನಿಸಿ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡೋಗಿ ಬಿಟ್ರು ಸರ್. ಇವ್ರ ಸಾಲದಿಂದ ಹಿಂಗ್ ಮಾಡ್ಕೊಂಡ್ರು ಸರ್. ಅಂದ್ರೆ ಈ ಸಾವು ಆತ್ಮಹತ್ಯೆ ಸಾಲದಿಂದ? ಹೌದು ಸರ್, ನನ್ನಿಂದ ಅಂತೂ ಅಲ್ಲ, ನನ್ನ ಮಕ್ಕಳ ಹಣೆಗೂ ನನ್ನಿಂದ ಅಂತೂ ಅಲ್ಲ. ಅವ್ರ ಫೋನ್ ಅಲ್ಲಿ ಇತ್ತು, ಅವ್ರಿಗೂ ಗೊತ್ತು ಸರ್. ನಾವು ಗಂಡ ಹಿಡ್ತಿ ಇಬ್ರು ಕ್ಲೋಸ್ ಆಗಿ ರೀಲ್ಸ್ ಗಿಲ್ಸ್ ಮಾಡ್ಕೊಂಡಿರ್ತೀವಿ. ನೀವು ಜಗಳ ಮಾಡ್ಕೊಂಡು 4 ದಿನ ಹಿಂದೆ ತವ್ರ ಮನೆ ಹೋಗಿದ್ರಿ ಅಂತ ಆರೋಪ ಮಾಡ್ತಾರೆ. ಜಗಳ ಇಲ್ಲ ಸರ್, ಅವರೇ ಚೆನ್ನಾಗೆ ಕರ್ಕೊಂಡೋಗಿ ಚೆನ್ನಾಗೆ ಬಿಟ್ರು ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು. ಊಟ ಮಾಡ್ಕೊಂಡು ನನಗೂ ತಿನ್ಸಿದ್ರು ಸರ್, ಅವರು ತಿಂದ್ರು ಸರ್. ಬೆಳಗ್ಗೆ ಬರುವಾಗ ನೀನ್ ಇವತ್ತು ಇದ್ಬಿಟ್ಟು ನಾಳೆ ಬಾ ಅಂತ ಹೇಳ್ಬಿಟ್ಟು ಅವರೇ ಬಂದ್ರು ಸರ್. ಹೇಳ್ಬಿಟ್ಟು ಬೋಂಡ ಮಾಡಿದ್ದೆ ಸರ್. ಸಾಲ ಅಂದಾಜು 3 ಲಕ್ಷದಿಂದ 4 ಲಕ್ಷ. ಏನಕ್ಕೆ ಮಾಡ್ಕೊಂಡಿದ್ರಮ್ಮ? ಜಮೀನಿಗೆ ಅಥವಾ ಜಮೀನ್ಗೆ ಹಾಕಿದ್ರು ಸರ್. ಇಸ್ಬಿಟ್ಟು ಕುಡ್ತಾ ಇದು ಫುಲ್ಲು ಇತ್ತು ಸರ್. ಅವ್ರಿಗೆ ಬೆಳ್ಬೆಳಗ್ಗೆ ಕುಡ್ಕೊಳ್ಳೋರು, ಬೆಳ್ಬೆಳಗ್ಗೆ ಕುಡ್ಕೊಳ್ಳೋರು, ಮಧ್ಯಾಹ್ನ ಆದ್ರೆ ಕುಡ್ಕೊಳ್ಳೋರು ಸರ್. ಕುಡಿಯೋದ್ ಮಾತ್ರ ಫುಲ್ಲು ಇತ್ತು ಸರ್. ಆತ್ಮಹತ್ಯೆ ಮಾಡ್ಕೊಂಡ್ರು ಸರ್. ಅವರೇ ಕರ್ಕೊಂಡೋಗಿ ನನಗೆ ಹೂವು ಮುಡಿಸಿ ಹೋಟ್ಲಲ್ಲಿ ತಿನ್ನಿಸಿ ನಮ್ಮ ಅಮ್ಮನ ಮನೆಗೆ ಕರ್ಕೊಂಡೋಗಿ ಬಿಟ್ರು ಸರ್. ಇವ್ರ ಸಾಲದಿಂದ ಹಿಂಗ್ ಮಾಡ್ಕೊಂಡ್ರು ಸರ್. ಅಂದ್ರೆ ಈ ಸಾವು ಆತ್ಮಹತ್ಯೆ ಸಾಲದಿಂದ? ಹೌದು ಸರ್, ನನ್ನಿಂದ ಅಂತೂ ಅಲ್ಲ, ನನ್ನ ಮಕ್ಕಳ ಹಣೆಗೂ ನನ್ನಿಂದ ಅಂತೂ ಅಲ್ಲ. ಅವ್ರ ಫೋನ್ ಅಲ್ಲಿ ಇತ್ತು, ಅವ್ರಿಗೂ ಗೊತ್ತು ಸರ್. ನಾವು ಗಂಡ ಹಿಡ್ತಿ ಇಬ್ರು ಕ್ಲೋಸ್ ಆಗಿ ರೀಲ್ಸ್ ಗಿಲ್ಸ್ ಮಾಡ್ಕೊಂಡಿರ್ತೀವಿ. ನೀವು ಜಗಳ ಮಾಡ್ಕೊಂಡು 4 ದಿನ ಹಿಂದೆ ತವ್ರ ಮನೆ ಹೋಗಿದ್ರಿ ಅಂತ ಆರೋಪ ಮಾಡ್ತಾರೆ. ಜಗಳ ಇಲ್ಲ ಸರ್, ಅವರೇ ಚೆನ್ನಾಗೆ ಕರ್ಕೊಂಡೋಗಿ ಚೆನ್ನಾಗೆ ಬಿಟ್ರು ನಮ್ಮ ಅಮ್ಮನ ಮನೇಲಿ ಬಿಟ್ಬಿಟ್ಟು. ಊಟ ಮಾಡ್ಕೊಂಡು ನನಗೂ ತಿನ್ಸಿದ್ರು ಸರ್, ಅವರು ತಿಂದ್ರು ಸರ್. ಬೆಳಗ್ಗೆ ಬರುವಾಗ ನೀನ್ ಇವತ್ತು ಇದ್ಬಿಟ್ಟು ನಾಳೆ ಬಾ ಅಂತ ಹೇಳ್ಬಿಟ್ಟು ಅವರೇ ಬಂದ್ರು ಸರ್. ಹೇಳ್ಬಿಟ್ಟು ಬೋಂಡ ಮಾಡಿದ್ದೆ ಸರ್. ಸಾಲ ಅಂದಾಜು 3 ಲಕ್ಷದಿಂದ 4 ಲಕ್ಷ. ಏನಕ್ಕೆ ಮಾಡ್ಕೊಂಡಿದ್ರಮ್ಮ? ಜಮೀನಿಗೆ ಅಥವಾ ಜಮೀನ್ಗೆ ಹಾಕಿದ್ರು ಸರ್. ಇಸ್ಬಿಟ್ಟು ಕುಡ್ತಾ ಇದು ಫುಲ್ಲು ಇತ್ತು ಸರ್. ಅವ್ರಿಗೆ ಬೆಳ್ಬೆಳಗ್ಗೆ ಕುಡ್ಕೊಳ್ಳೋರು, ಬೆಳ್ಬೆಳಗ್ಗೆ ಕುಡ್ಕೊಳ್ಳೋರು, ಮಧ್ಯಾಹ್ನ ಆದ್ರೆ ಕುಡ್ಕೊಳ್ಳೋರು ಸರ್. ಕುಡಿಯೋದ್ ಮಾತ್ರ ಫುಲ್ಲು ಇತ್ತು ಸರ್.